ನಮಸ್ಕಾರ ನಾನು ಸುಪ್ರಿಯಾ ಪ್ರಕಾಶ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಜಸ್ಟ್ ಸ್ನಾನ ಎಲ್ಲ ಆಯಿತು ಸೊ ಇವಾಗ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಈ ವ್ಲಾಗಲ್ಲಿ ಏನು ಸ್ಪೆಷಾಲಿಟಿ ಅಂತ ನಿಮಗೆ ಆಲ್ರೆಡಿ ಟೈಟಲ್ ನೋಡಿದಾಗೆ ಗೊತ್ತಾಗಿರುತ್ತೆ ಸೊ ಹೌದು ಇದು ಬಂದು ನಂದುದು ಬರ್ತ್ಡೇ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಸ್ವಲ್ಪ ಸ್ಪೆಷಲ್ ಆಗಿ ಅಂದರೆ ಒಂಥರ ಡಿಫ್ರೆಂಟ್ ಆಗಿ ಈ ವ್ಲಾಗ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ತುಂಬಾ ಜಸ್ಟ್ ಬಿಟ್ಸ್ ಆ್ಯಂಡ್ ಕ್ಲಿಪ್ಸಿಂದ ಈ ವ್ಲಾಗ್ನ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಸಾರಿ ನನ್ನ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬಿಕಾಸ್ ನನ್ನ ವಾಯ್ಸ್ ಕ್ಲಿಪ್ಪಿಂಗ್ ಏನಿದೆಯೋ ಅದು ಸ್ವಲ್ಪ ಹಾಳಾಯಿತು ಅದಕ್ಕೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದಕ್ಕೆ ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬೇಗ ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡ್ಕೊಂಡು ಬರಬೇಕಿತ್ತು ಅದಕ್ಕೆ ಹೋಗ್ತಾ ಇದ್ದೀನಿ ಪಾರ್ಲರ್ಗೆ ಸೊ ಫ್ರೆಂಡ್ಸ್ ಇವಾಗ ನನ್ನಲ್ಲಿ ಬ್ರೇಕ್ಫಾಸ್ಟ್ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ ಮಾಡಿದ್ರು ಮಮ್ಮಿ ಸೊ ಇಡ್ಲಿ ಹಾಕ್ಕೊಡ್ತಾ ಇದ್ದೀನಿ ಇದು ಬಂದು ನನ್ನ ತಂಗಿಗೆ ಹಾಕ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಡ್ಲಿಗೆ ಬಂದುಬಿಟ್ಟು ಈ ಥರ ಪ್ಲೇನ್ ದಾಲ್ ಥರ ಮಾಡ್ತಾರೆ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಇಡ್ಲಿಗೆ ಹಾಗೂ ಈ ದಾಲ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಕೆಲವೊಮ್ಮೆ ಲೈಕ್ ಹೋಟೆಲ್ ಮಾಡ್ತಾರಲ್ಲ ಆ ಥರ ಸಾಂಬಾರು ಕೂಡ ಮಾಡ್ತಾರೆ ಕೆಲವೊಮ್ಮೆ ಈ ಥರ ಮಾಡ್ತಾರೆ ಸೊ ಇವಾಗ ಬಿಸಿ ಬಿಸಿ ಇಡ್ಲಿ ತೆಗಿತಾ ಇದ್ದೀನಿ ತುಂಬಾ ಯಮ್ಮಿಯಾಗಿತ್ತು ಸೊ ನಂದು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋನ ನಾನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಾವು ಲೈಕ್ ಲೇಟ್ ನೈಟ್ ನಿನ್ನೆ ರಾತ್ರಿ 12 ಗಂಟೆಗೆ ಅವಳಿಗೆ ಯಾವ ಥರ ವಿಶ್ ಮಾಡಿದ್ವಿ ಅದರದ್ದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಇದೆ ಅದನ್ನು ಕೂಡ ಮುಂದೆ ಹಾಕ್ತೀನಿ ಸೊ ಅದನ್ನು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ನನಗೆ ಬಂದುಬಿಟ್ಟು ಈ ಥರ ಸಾಂಬಾರು ಡಿಪ್ ಇಡ್ಲಿ ತುಂಬಾ ಜಾಸ್ತಿ ಇಷ್ಟ ಸೊ ಅದಕ್ಕೆ ನಾನು ಈ ಥರ ಸಾಂಬಾರು ಡಿಪ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ಪಾರ್ಲರ್ ಬೇರೆ ಹೋಗಬೇಕಿತ್ತು ಸೊ ಲೇಟ್ ಆಗ್ತಿತ್ತು ಅದಕ್ಕೆ ಬೇಗ ಬೇಗ ತಿನ್ಕೊಂಡು ಹೊರಟ್ವಿ ಒಂದು ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು ಅನ್ಕೊತೀನಿ ನಾವು ಡೊಮಿನೋಸ್ ಹತ್ರ ಬಂದಿದ್ವಿ ಬಿಕಾಸ್ ಲಂಚಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಅವಳಿಗೆ ನೈಟ್ ಡ್ಯೂಟಿ ಮಾಡಿ ಅವಳು ಮಧ್ಯಾಹ್ನ ಎದ್ದಿದ್ದೆ 1:30 to 2 o'clock ಆಗಿತ್ತು ಸೊ ಅವಳು ಸ್ನಾನ ಎಲ್ಲ ಮಾಡ್ಕೊಂಡು ಆಮೇಲೆ ನಾವು ಹೊರಡೋಷ್ಟರಲ್ಲೇ ಒಂದು 3:30 ಆಗಿತ್ತು ಸೊ ಲಂಚ್ ಇನ್ನೆಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತ ಇಲ್ಲೇ ಡೊಮಿನೋಸ್ ಹತ್ರ ಬಂದ್ವಿ ನಾನು ಲಕ್ಷಿತ್ ನೋಡಿ ಎಷ್ಟು ಆಟ ಆಡ್ತಿದ್ದ ಅಂದರೆ ನೀನ್ ಹೋಗಲು ಅಲ್ಲ ಅಮ್ಮಮ್ಮನ ಹತ್ರ ಹೋಗು ಹೋಗಲು ಅಲ್ಲ ಯು ಗೋ ಗೋ ಬೇಬಿ ಡೋಂಟ್ ಡೋಂಟ್ ಡೂ ದಟ್ ಲೋಲ ನೋ ಲೋಲ ನಡಿ ನಡಿ ಅಲ್ಲಿ ಚೇರ್ ಮೇಲೆ ಕೂಚಿ ನಡಿ ಅಪ್ಪ ಅಪ್ಪ ಚಲ್ ಜ ಜ ಗೋ ಕೂಚಿ ಚೇರ್ ಮೇಲೆ ಲೋಲಾ ಅದು ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಇರುತ್ತೆ ಅವರೇನು ಕ್ಲೀನ್ ಮಾಡಿಲ್ಲ ನಿನ್ನ ಕೂಚಿ ಮೇಲೆ ಹಾಗೂ ಇಲ್ಲಿ ನೋಡ್ಬೋದು ಮಮ್ಮಿ ಮತ್ತು ನಂದು ಇಬ್ಬರೂ ಯಾವ ಪಿಜ್ಜಾ ತೊಗೊಳ್ಳೋದು ಅಂತ ಡಿಸೈಡ್ ಮಾಡ್ತಾಯಿದ್ರು ಸೊ ನಮಗೆ ಬೇಸಿಕಲಿ ಮಮ್ಮಿ ಮಾಡೋ ಪಿಜ್ಜಾನೇ ತುಂಬ ಜಾಸ್ತಿ ಇಷ್ಟ ಅದರಲ್ಲೂ ಇತ್ತೀಚೆಗೆ ಅಂತೂ ಡೊಮಿನೋಸ್ ಪಿಜ್ಜಾ ಅಂತೂ ಸಿಕ್ಕಾಪಟ್ಟೆ ಹೋಪ್ಲೆಸ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಏನೂ ಇರೋದೇ ಇಲ್ಲ ಅದರ ಮೇಲೆ ಆ ಥರ ಇರುತ್ತೆ ಏಟಾಗುತ್ತೆ ಲಕ್ಷಿತ ಹೋಗಲು ಅಲ್ಲ ಹೋಗು ಹೋಗು ನೀನು ಬೇಡ ನೀನು ಹೋಗು ಸೊ ಅಲ್ಲಿ ನೋಡ್ಬೋದು ಎಕ್ಸ್ಟ್ರಾ ವೆಗ್ಯಾನ್ಸಾ ಪಿಜ್ಜಾ ತೊಗೊಂಡಿದ್ವಿ ಹಾಗೂ ಗಾರ್ಲಿಕ್ ಬ್ರೆಡ್ ತೊಗೊಂಡಿದ್ವಿ ಸೀರಿಯಸ್ಲಿ ನಮ್ಮ ಅಂಗಡಿ ಗಾರ್ಲಿಕ್ ಬ್ರೆಡ್ ಹೆಂಗಿರುತ್ತೆ ಗೊತ್ತಾ ಎಷ್ಟು ಯಮ್ಮಿಯಾಗಿರುತ್ತೆ ಇನ್ಫ್ಯಾಕ್ಟ್ ಆ ಎಕ್ಸ್ಟ್ರಾ ವೆಗ್ಯಾನ್ಸಾ ಪಿಜ್ಜಾನಲ್ಲಿ ಅವರು ಪನ್ನೀರ್ ಅದೆಲ್ಲನೂ ಹಾಕಬೇಕು ಬಟ್ ತುಂಬಾ ಲ್ಯಾಕ್ ಆಫ್ ಕ್ವಾಲಿಟಿ ಹಾಗೂ ಕ್ವಾಂಟಿಟಿ ಅಂತ ಅನ್ನಿಸ್ತು ನೆಕ್ಸ್ಟ್ ನಾವು ಇಲ್ಲಿ ಚೋಲೆ ಅಂತ ಒಂದು ರೆಸ್ಟೋರೆಂಟ್ ಇದೆ ಕೂರ್ಮಂಗ್ಲದಲ್ಲಿ ಬೇಸಿಕಲಿ ಅದೊಂದು ಸ್ನ್ಯಾಕ್ಸ್ ಇದು ಸೊ ಚಾಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ದು ಬಟ್ ಅಲ್ಲಿ ಈ ಥರ ಮೀಲ್ಸ್ ಕೂಡ ಸಿಗುತ್ತೆ ಸೊ ನಾನು ಒಂದು ಸ್ವಲ್ಪ ಮೀಲೇ ತೊಗೊಂಡೆ ಆ್ಯಂಡ್ ಅದಾದ ನಂತರ ನಾವು ಇಲ್ಲಿ ವೆಸ್ಟ್ ಸೈಡಿಗೆ ಬಂದಿದ್ವಿ ಸೊ ನಂದು ಆ್ಯಕ್ಚುಲಿ ಅವ್ರ ಬರ್ತ್ಡೇ ಡ್ರೆಸ್ನ ಇನ್ನೂ ಪರ್ಚೇಸ್ ಮಾಡಿರಲಿಲ್ಲ ಸೊ ಅದಕ್ಕೇ ವೆಸ್ಟ್ ಸೈಡ್ಗೆ ಬಂದಿದ್ವಿ ಸ್ವಲ್ಪ ಡ್ರೆಸ್ಸಸ್ ನೋಡೋಣ ಅಂತ ಆ್ಯಂಡ್ ಆಲ್ಮೋಸ್ಟ್ ಅದೇ ಅದೇ ಬಟ್ಟೆಗಳೇ ಇದೆ ಯಾವುದು ನ್ಯೂ ಎಡಿಷನ್ ಆರ್ ನ್ಯೂ ಕಲೆಕ್ಷನ್ ಏನೂ ಇರಲಿಲ್ಲ
ಸೊ ಹಾಗೆ ಅವಳು ಒಂದು ಕೆಲವೊಂದು ಡ್ರೆಸ್ಸಸ್ನ ಟ್ರೈ ಮಾಡಿದ್ಲು, ಬಟ್ ಆಲ್ಮೋಸ್ಟ್ ಸಿಮಿಲರ್ ಥರ ಡ್ರೆಸ್ಸಸ್ ಇದ್ದಿದ್ದರಿಂದ ಅವಳು ತಗೊಳ್ಳಿಲ್ಲ ಅಲ್ಲಿ. ಸೊ ಜಸ್ಟ್ ಒಂದು ಫುಲ್ ಲುಕ್ ಕೊಡ್ತಾ ಇದ್ದೀನಿ ವೆಸ್ಟ್ ಸೈಡ್. ಇದು ಬಂದು ಕೂರ್ಮಂಗ್ಲ ಫೋರಮ್ ಮಾಲಲ್ಲಿ ಇರುವಂಥ ವೆಸ್ಟ್ ಸೈಡ್. ಸೊ ಯಾ, ತುಂಬಾ ದೊಡ್ಡದಾಗಿದೆ, ಟೂ ಫ್ಲೋರ್ಸ್ ಇದೆ. ಲೈಕ್ ಒನ್ ಫ್ಲೋರ್ ಫುಲ್ಲು ಜಸ್ಟ್ ಲೇಡೀಸ್ ಆ್ಯಂಡ್ ಮಕ್ಕಳದು ಆ ಥರನೇ ಇದೆ. ಆ್ಯಂಡ್ ನಂದು ಕೆಲವೊಂದೇ ಡ್ರೆಸ್ಸಸ್ನ ಟ್ರೈ ಮಾಡ್ತಿದ್ಲು ಆ ಟೈಮಲ್ಲಿ. ಲಕ್ಷಿತ್ ನೋಡಿ ಅಪ್ಪಿಜಿ ಅಂತ ಸಾಕು ಸಾಕು ಮಾಡಿಬಿಡ್ತಾನೆ, ಎಲ್ಲಿಗೂ ಕರ್ಕೊಂಡು ಹೋಗೋದಿಕ್ಕಾಗೋದಿಲ್ಲ ಅಷ್ಟು ಫುಲ್ ಬರೀ ಓಡಾಟ ಓಡಾಟ ಓಡಾಟ. ಎಷ್ಟು ನೀವೆಲ್ಲಿಗಾದರೂ ಕರ್ಕೊಂಡು ಹೋಗಿ ಅವನು ಬೇರೆ ಬೇರೆ ಕಡೆಯಿಂದಾನೇ ಅವ್ನ ರೂಟ್ಸ್ನ ಫೈಂಡ್ ಔಟ್ ಮಾಡಿ ಅಲ್ಲಿಂದನೆಲ್ಲ ಬರ್ತಾ ಇರ್ತಾನೆ. ಕೆಳಗಡೆ ಬಿಟ್ಟರೆ ಸಾಕು ಒಳ್ಳೆ ಟ್ರೈನ್ ಹೊಡೆದಂಗೆ ಓಡ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಕಿಡ್ ಆಗಿಬಿಟ್ಟಿದ್ದಾನೆ ಇತ್ತೀಚೆಗೆ ಅಂತೂ, ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್. ಟಚ್ ವುಡ್ ಹಾಗೇ ಇರಲಿ, ಬಟ್ ತುಂಬ ಯೋನಿಸ್ತಾನೆ ಸೀರಿಯಸ್ಲಿ. ಕೆಲವೊಮ್ಮೆ ಅಂತೂ ತುಂಬ ಸಿಟ್ಟು ಬಂದುಬಿಡುತ್ತೆ ನನಗೆ. ಸೊ ವೆಸ್ಟ್ ಸೈಡ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಅಲ್ಲಿ ಯಾವುದು ನಾವು ಅವಳಿಗೆ ಇಷ್ಟ ಆಗಲಿಲ್ಲ. ಸೊ ನಾವಿಲ್ಲಿ ರಿಲಯನ್ಸ್ ಟ್ರೆಂಡ್ಸ್ಗೆ ಬಂದ್ವಿ. ಆ್ಯಂಡ್ ರಿಲಯನ್ಸ್ ಟ್ರೆಂಡ್ಸಲ್ಲೂ ಮೇಲ್ಗಡೆ ಲೈಕ್ ಎಥ್ನಿಕ್ ವೇರ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಅದೇ ಥರ ಇದೆ. ಸೊ ಕೆಳಗಡೆ ವೆಸ್ಟರ್ನ್ ವೇರಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಸೊ ವೆಸ್ಟರ್ನ್ ವೇರಲ್ಲಿ ಟ್ರೈ ಮಾಡ್ತಾಯಿದ್ಲು, ಅವಳಗೊಂದು ಎರಡು ಡ್ರೆಸ್ ಇಷ್ಟ ಆಯಿತು, ಅದನ್ನು ಪರ್ಚೇಸ್ ಮಾಡಲು. ಆ್ಯಂಡ್ ಇಲ್ಲಿ ಇದು ಬಂದುಬಿಟ್ಟು ನಮ್ಮ ಕೇಕ್ ಕಟಿಂಗ್ ಸೆರೆಮನಿ. ಸೊ ಕೇಕ್ ಕಟಿಂಗ್ ಸ್ವಲ್ಪ ಲೈಕ್ ಲೇಟ್ ಆಗೋಯ್ತು, ಒಂದು ರಾತ್ರಿ ಆಗೋಯ್ತು ಕೇಕ್ ಕಟಿಂಗ್ ಮಾಡೋ ಅಷ್ಟರಲ್ಲಿ ನಾವು. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇವಾಗ ನಾವು ಹೊರಗಡೆ ಎಲ್ಲ ಹೋಗಿ ಬಂದಿದ್ದಾಯ್ತು. ಸೊ ಇವಾಗ ನಾನಿದ್ದು ತುಂಬ ಬಿಟ್ಸ್ ಆ್ಯಂಡ್ ಪಾರ್ಟ್ಸ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮಗೆ ಅರ್ಥ ಆಗುತ್ತೆ ಅಂತ. ಆ್ಯಂಡ್ ಇವತ್ತು ಮಮ್ಮಿ ಒಂದು ಸ್ಪೆಷಲ್ ಡಿಶ್ ಮಾಡಿದ್ದಾರೆ. ಸೊ ಆ ಸ್ಪೆಷಲ್ ಡಿಶ್ ಯಾವುದು ಅಂತ ತೋರಿಸ್ತೀನಿ ನಿಮ್ಮೆಲ್ರಿಗೂ. ಸೊ ಬನ್ನಿ. ಸೊ ಫ್ರೆಂಡ್ಸ್ ನೋಡ್ಬೋದು, ಮಮ್ಮಿ ಇಲ್ಲಿ ಬಂದು ಅನ್ನದ ಪಾಯಸ ಮಾಡಿದ್ದಾರೆ. ಅನ್ನದ ಖೀರ್ ನಮಗೆ ಸಕ್ಕತ್ತು ಇಷ್ಟ, ತುಂಬಾ ಯಮ್ಮಿಯಾಗಿತ್ತು, ತುಂಬಾ ಡಿಲೀಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರದ್ದು ಈ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಫುಲ್ ಎಲ್ಲ ಮಲಾಯಿ ಎಲ್ಲ ಸಕ್ಕತ್ತಾಗಿದೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ನಾವು ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಟ್ಟಿದ್ವಿ, ಸಕ್ಕತ್ತಾಗಿದೆ. ಓಕೆ, ಸೊ ಇವಾಗ ನಾನು ಸ್ವಲ್ಪ ಹಾಕೊತಾ ಇದ್ದೀನಿ. ನೋಡಿ ಇಷ್ಟು ಗಟ್ಟಿಗೆ ಈ ಅನ್ನದ ಪಾಯಸ ಏನು ಗೊತ್ತಾ, ಇದೇ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೂ ತಣ್ಣಗೆ ತಿಂದರೆ ಅಂತೂ ಇನ್ನೂ ಸಕ್ಕತ್ತಿರುತ್ತೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು. ಸೊ ನಂದು ಸ್ಪೆಷಲ್, ಐ ಮೀನ್ ನಂದು ಬರ್ತ್ಡೇ ಸ್ಪೆಷಲ್ ಸ್ವೀಟ್ ಇದು. ಓಕೆ, ಸೊ ನನ್ನ ಸ್ವೀಟ್ ಏನಿದೆಯೋ ಇಲ್ಲಿದೆ. ಆ್ಯಂಡ್ ಇಲ್ಲಿ ನೋಡಿ, ನಮ್ಮ ಪುಟಾಣಿ ಸಾಹೇಬ್ರು ಕುತ್ಕೊಂಡು ಮೋಗ್ಲಿ ನೋಡ್ತಾ ಇದ್ದಾರೆ. ಏನ್ ನೋಡ್ತಾ ಇದ್ದೀರಾ ಮಗ್ನೆ? ಮೋಗಿ ಆಮೇಲೆ
ಏನ್ ಮಗ್ನೆ? ಏನು? ಜಂಗಲ್ ಬುಕ್. ಏನ್ ಚಿನಿ? ಜಂಗಲ್ ಬುಕ್ ನೋಡ್ತಾ ಇದ್ದೀರಾ? ಹಾಯ್ ಹೇಳಮ್ಮ ಎಲ್ರಿಗೂನು. ಹಾಯ್ ಎಲ್ರಿಗೂ. ಓಕೆ ಬಾಯ್. ಲವ್ ಯು. ದಾದಾ ಸ್ವೀಟ್ ತಿಂತೀರಾ ಮಗ್ನೆ? ಸ್ವೀಟ್ ಅಮ್ಮಮ್ಮ ಮಾಡೈತಲ್ಲ ಸ್ವೀಟ್ ತಿಂತೀಯಾ? ಓಕೆ ತಗೋ. ಹೇಗಿದೆ ಲೋಲ? ಯಮ್ಮಿ ಲೋಲ ಹೇಗಿದೆ? ಬೇಡವಾ ಇನ್ನ? ಓಕೆ ಯಮ್ಮಿ ಆಗಿದ್ಯಾ? ಬೇಕಾ? ನೋ. ವೈ? ಸ್ವಲ್ಪ ಅಲ್ಲೇ ಯಮ್ಮಿ ಅಲ್ವಲ್ಲ ಹೇಳಿ ಚಿನಿ. ಲಕ್ಷಿತ್ ಒಂದು ಜುಟ್ ಬಿಚ್ಚಿಬಿಟ್ಟಿದ್ದಾನೆ, ಅದಕ್ಕೆ ಈ ತರ ಕಾಣಿಸ್ತಾ ಇದೆ. ಬಿಚ್ಚಿಬಿಟ್ಟು ಅಲ್ಲಿ ಇಷ್ಟಬಿಟ್ಟಿದ್ದಾನೆ ಅದ್ರ ಬ್ಯಾಂಡ್. ಯಾಕಿಲ್ಲ ಜುಟ್ ಬಿಚ್ಚದು? ಹಾ, ನಾನು ಮ್ಯೂಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ನಿನ್ ಜಂಗಲ್ ಬುಕ್ನ, ನನ್ನ ವಾಯ್ಸೇ ಕೇಳೋದಿಲ್ಲ ಅಂದ್ರೆ. ಓಕೆ ಓಕೆ ಪ್ಲೇ ಮಾಡ್ತೀನಿ. ಸರಿ, ಇವಾಗ ನಾವು ಒಂದು ಸ್ವಲ್ಪ ಮಾತಾಡೋಣ. ಇವಾಗ ಎಲ್ರಿಗೂ ಜಾನಿ ಜಾನಿ ಹೇಳಬೇಕು ನೀನು, ಆಯ್ತಾ? ಹೇಳು ಜಾನಿ ಜಾನಿ. ಜಾನಿ ಎಸ್ ಪಪ್ಪ ಈಟಿಂಗ್ ಶುಗರ್ ಶುಗರ್ ನೋ ನೋ ಪಪ್ಪ ಓಪನ್ ಯೋರ್ ಮೌತ್ ಓಕೆ ಬಾಯ್ ಬಾಯ್ ಓಕೆ ಬಾಯ್ ಓಕೆ ಬಾಯ್ ಐ ಲವ್ ಯು ಆವಲು ಓಕೆ ಫ್ರೆಂಡ್ಸ್. ಸೊ ಇದು ಲಕ್ಷಿತನ ಮಾತುಗಳು. ಸೊ ತುಂಬ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅವನ ಜೊತೆ ವೀಡಿಯೋಸ್ ಮಾಡಿ ಅವನ್ನ ಮಾತಾಡೋದನ್ನ ತೋರಿಸಿ ಅಂತ ಎಲ್ಲ ಹೇಳ್ತಾ ಇರ್ತೀರಾ. ಸೊ ಅದಕ್ಕೇನು ಚಿಕ್ಕ ಕ್ಲಿಪ್ಪಿಂಗ್ ನಿಮಗೋಸ್ಕರ. ಆ್ಯಂಡ್ ಇವಾಗ ನಾನು ನನ್ನ ಡೆಸರ್ಟ್ ಅಂದರೆ ಪಾಯಸನ ಎಂಜಾಯ್ ಮಾಡ್ತೀನಿ. ಓಕೆನಾ? ಲೋಲ ಯಮ್ಮಿ ಯಮ್ಮಿ ಮಗ್ನೇ.